الفجر. ನಮ್ಮ ಶರೀರಕ್ಕೆ ಜ್ವರ, ಕೆಮ್ಮು ಇತ್ಯಾದಿ ಕಾಯಿಲೆ ಬರುವಂತೆ ಮನಸ್ಸಿಗೂ ಕಾಯಿಲೆ ಬರುತ್ತದೆ. ತೀವ್ರತರ ಮಾನಸಿಕ ಕಾಯಿಲೆಯಾದ ಸ್ಕಿಜೋಫ್ರಿನಿಯಾ ಅಥವಾ ಇಚ್ಛಿತ ವಿಕಲತೆಯಲ್ಲಿ ಮೆದುಳಿನಲ್ಲಿ ಆಗುವ ಕೆಲವು ರಾಸಾಯನಿಕ ಬದಲಾವಣೆಗಳಿಂದ ವ್ಯಕ್ತಿಯ ಆಲೋಚನೆ, ಭಾವನೆ, ನಡೆ ನುಡಿ ಅಸ್ತವ್ಯಸ್ತಗೊಳ್ಳುತ್ತವೆ. ಅವನಿಗೆ ಶೂನ್ಯದಲ್ಲಿ ಧ್ವನಿಗಳು ಕೇಳಿಸುತ್ತವೆ. ಭಯ, ಭ್ರಮೆ ಮನಸ್ಸನ್ನು ಆವರಿಸುತ್ತವೆ. ಅದರಿಂದಾಗಿ ಅವರು ವಿಚಿತ್ರವಾಗಿ ಆಡುತ್ತಾರೆ. ಭಗವಂತ, ಏನು ಮಾಡಬೇಕಪ್ಪ? ನನ್ನ ಸಂಸಾರ ನಮ್ಮ ರಾಮಾಯಣ ನೋಡಿದ್ರ ಗೌಡ್ರೆ, ನಾಲ್ಕು ಜನ ಚೆಂದಾಗಿ ಓಡಾಡ್ಕೊಂಡಿದ್ದವನು ಈಗ ಅವನು ಹೆಂಗಾಗ್ಬಿಟ್ಟವನೇ ನೋಡಿದ್ರ? ಅವನಿಗೇನು ಚಳಿ ಇಲ್ಲ, ಜ್ವರ ಇಲ್ಲ, ನೋಡಕ್ ಚೆಂದಾಗೆ ಅವನೇ. ಹಿಂಗ್ ಮಂಕ್ ಆಗಿರ್ಬೇಕಾರೆ ಯಾರೋ ಮಾಟ ಮಾಡಿಸಿರ್ಬೇಕು. ಅವನ್ ಯಾಕೆ ಸೋಮನಹಳ್ಳಿ ಕರ್ಕೊಂಡೋಗಿ ಪಂಡಿತರ್ತಾವ ಮಂತ್ರ ಹಾಕಿಸ್ಬಾರ್ದು? ಕಾಯಿಲೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ಈಗಲೂ ಮದ್ದು, ಮಾಟ, ಮಂತ್ರ, ತಂತ್ರ, ಭೂತೋಚ್ಚಾಟನೆ ಎಂದು ರೋಗಿಗೆ ಚಿಕಿತ್ಸೆಯ ರೂಪದಲ್ಲಿ ಹಿಂಸೆ ಮಾಡುವುದು ಮುಂದುವರೆದಿದೆ. ಸಾಕಷ್ಟು ಸಮಯ ಹಣ ವ್ಯರ್ಥವಾಗಿ ಕಾಯಿಲೆ ಜಾಸ್ತಿಯಾಗಿ ಕಡೆಯ ಪ್ರಯತ್ನವೆಂದು ಮಾನಸಿಕ ಆಸ್ಪತ್ರೆಗೆ ರೋಗಿಯನ್ನು ಕರೆತರುತ್ತಾರೆ. ರೋಗಿಗೆ ಬೇಕಾದದ್ದು ಮಾನವೀಯ ಅನುಕಂಪ, ಆಸರೆ ಹಾಗೂ ಸರಿಯಾದ ಚಿಕಿತ್ಸೆ. ಡಾಕ್ಟ್ರೆ, ಬೇಡಿ ಬೇಡಿ, ಅವನು ಕೈ ಬಿಚ್ಚಿದ್ರೆ ಓಡಾಯ್ತಾನೆ. ಈ ಕಟ್ಟೋದ್ರಿಂದ ರೋಗಿಗೆ ಬಹಳ ಹಿಂಸೆ ಆಗುತ್ತೆ. ಇದ್ರ ಬದಲು ನಿಮ್ಮೂರಿನ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡಿಸ್ಬೋದಿತ್ತಲ್ಲ. ನಿಮ್ಮಗನ ಏನ್ ತೊಂದ್ರೆ ಅಂತ ಕರ್ಕೊಂಡ್ ಬಂದ್ರೆ? ಒಂದ್ ಆರ್ ತಿಂಗಳಿಂದ ಕೆಲಸ ಮಾಡ್ತಿಲ್ಲ ಸರ್, ಊಟ ಸಹಿತ ಮಾಡ ನಿಲ್ಸ್ಬಿಟ್ಟ. ಈ ನಡುವೆ ಮಧ್ಯೆ ಬಹಳ ಜಗಳ ಮಾಡಕ್ ಶುರು ಮಾಡ್ಬಿಟ್ಟ. ದಾರಿಲಿರೋರ್ಗೆಲ್ಲ ಕಲ್ಲು ಹೊಡಿತಾನೆ. ಆರ್ ತಿಂಗಳ ಮೊದಲು ಪೂರ್ತಿ ಚೆನ್ನಾಗಿದ್ನ? ಮನೆ ಕೆಲಸ ಎಲ್ಲ ಚಂದ ಮಾಡ್ತಿದ್ದ, ಏನು ತೊಂದರೆ ಇರ್ಲಿಲ್ಲ. ನನಗೆ ಇವಂದೇ ದೊಡ್ಡ ಚಿಂತೆ ಆಗ್ಬಿಟ್ಟೈತೆ. ನಾಲ್ಕಾಳ ಕೆಲಸ ಒಬ್ಬನೇ ಮಾಡ್ತಿದ್ದವನು, ಈಗ ಮನೆ ಬಿಟ್ಟು ಕದಲಕ್ಕೆ ಇಲ್ಲ ಅಂತಾನೆ. ಇವನು ಸಣ್ಣ ಹುಡುಗ ಆಗಿದ್ದಾಗ ಬಾರ್ಲಾಗದ ತಾವಾಗನ ಬರಾಕಿಲ್ಲ. ಆಸ್ಪತ್ರೆಯಲ್ಲಿ ವೈದ್ಯರು ವಿವರವಾಗಿ ರೋಗಿಯ ಬಾಲ್ಯ, ಬೆಳವಣಿಗೆ, ಸಾಮಾಜಿಕ ಚಟುವಟಿಕೆ, ಕೆಲಸದ ಸಾಮರ್ಥ್ಯ, ರೋಗದ ಪ್ರಾರಂಭದ ಚಿಹ್ನೆಗಳ ವಿವರಗಳನ್ನು ತಿಳಿದುಕೊಂಡು ಚಿಕಿತ್ಸಾ ಕ್ರಮವನ್ನು ನಿರ್ಧರಿಸುತ್ತಾರೆ. ರಾಮಯ್ಯನವರೇ ಎದ್ದೋಳಿ, ಮಾತ್ರೆ ತಗೊಳ್ಳಿ, ಬೇಡ ಅನ್ಬಾರ್ದು. ರಾಮಯ್ಯ ತಗೋ ಮಾತ್ರೆ, ಮಾತ್ರೆ ತಗೋ.
ಸೂಜಿ ಮದ್ದು ವಿದ್ಯುತ್ ಕಂಪನ ಚಿಕಿತ್ಸೆಯಿಂದ ರಾಮಯ್ಯನ ಕಾಯಿಲೆ ಗುಣವಾಗಲು ಪ್ರಾರಂಭಿಸುತ್ತದೆ. ಈ ವಾರ್ಡ್ ಬಗ್ಗೆ ಎಲ್ಲ ನಿಮ್ಗೇನೇನನ್ಸುತ್ತೆ? ರಾಮಣ್ಣ ಏನಾದ್ರೂ ಮಾತಾಡಪ್ಪ. ರಾಮಣ್ಣ, ರಾಮು, ಒಳ್ಳೆಯ ಆಸರೆ, ಪ್ರೋತ್ಸಾಹ, ಸ್ನೇಹಪೂರ್ಣ ವಾತಾವರಣ, ಬೇಸರ ಕಳೆದು ಮನಸ್ಸನ್ನು ಚುರುಕುಗೊಳಿಸಲು ಕೆಲಸ, ಇತರ ಚಟುವಟಿಕೆಗಳಿಂದ ರಾಮಯ್ಯ ಗುಣಮುಖನಾಗುತ್ತಾನೆ. ಗುಣ ಹೊಂದಿದ ಅವನು ಬೇರೆ ರೋಗಿಗಳನ್ನು ನೋಡಿಕೊಳ್ಳಲು ನೆರವಾಗುತ್ತಾನೆ. ಯಾಕೆ ನಗ್ತೀನಿಯ? ಗೋವಿಂದ ನಾರಾಯಣ ಹರಿ, ನಾರಾಯಣ ಹರಿ.
ಗೌಡ್ರೆ, ನಮ್ಮ ಹುಡುಗನ್ನ ಇನ್ನೂ ಹೊಸ ದಿನ ಇಲ್ಲಿ ಇಟ್ಕೊಂಡು ಚೆನ್ನಾಗಿ ಆದ್ಮೇಲೆ ಕಳಿಸ್ಬೋದಿತ್ತಲ್ಲ. ಬೇಡಿ ಗೌಡ್ರೆ, ರಾಮಯ್ಯ ಇನ್ನು ಆಸ್ಪತ್ರೆಯಲ್ಲಿರೋ ಅವಶ್ಯಕತೆ ಇಲ್ಲ. ಅವನ ಕಾಯಿಲೆ ಈಗಾಗಲೇ ಪೂರ್ಣ ಗುಣ ಆಗಿದೆ. ಅವನ್ ಮನೆಗೆ ಕರ್ಕೊಂಡು ಹೋಗಿ ಮಾತ್ರೆ ಮಾತ್ರ ನಾವು ಹೇಳಿದಾಗೆ ತಪ್ಪದೇ ಕೊಡಬೇಕು. ಕಾಯಿಲೆ ಬಿದ್ದವನು ಪಾಪ ಅಂತ ಮುದ್ದು ಮಾಡೋದು ಅಥವಾ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನುಮಾನ ಕೊಡೋದು, ಇಲ್ಲ ತಲೆ ಕೆಟ್ಟ ಹೋಗಿದೆ ಅಂತ ಅಂದ್ಬಿಟ್ಟು ತಮಾಷೆ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ಕಾಯಿಲೆ ಪುನಃ ಬಂದ್ಬಿಡುತ್ತೆ. ಆದ್ರಿಂದ ಸರಿಯಾಗಿ ನೋಡ್ಕೊಳ್ಳಿ. ನೀವ್ ಹೇಳ್ದಂಗೆ ಮಾಡ್ತೀವಿ ಡಾಕ್ಟ್ರೆ, ಆದ್ರೆ ಒಂದ್ ವಿಷಯ, ನಮ್ಮ ಹುಡುಗನಿಗೆ ಮದುವೆ ಮಾಡ್ಬೋದಾ ಅಂತ? ಖಂಡಿತ ಮಾಡ್ಬೋದು, ಆದ್ರೆ ಈಗಲ್ಲ. ಅವನ್ ಕಾಯಿಲೆ ಸಂಪೂರ್ಣ ಗುಣ ಆಗಿದೆ ಅಂತ ಖಾತ್ರಿ ಆದ್ಮೇಲೆ ಮಾಡೋರು. ಬರ್ತೀರಾ? ಕೆಲಸ ಮಾಡ್ತಿದ್ಯಾ, ಹೋಗಿ ಮನಕ್ಕೋ. ಕಾಯಿಲೆಯಿಂದ ಗುಣಗೊಂಡಿರುವವರನ್ನ ನಾವು ಹೇಗೆ ನೋಡಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ಪಾಪ ಕಾಯಿಲೆ ಬಿದ್ದನು ಎಂದು ಅತಿ ಉಪಚಾರ ಮಾಡಿ ಯಾವಾಗಲೂ ವಿಶ್ರಾಂತಿ ತೆಗೆದುಕೋ ಎನ್ನುವುದು ಅಥವಾ ತಲೆ ಕೆಟ್ಟಿದ್ದವನು ಎಂದು ಪರಿಹಾಸ ಮಾಡುವುದು, ಔಷಧ ಕೊಡುವುದನ್ನ ನಿಲ್ಲಿಸಿಬಿಡುವುದು. ಏನಾಯ್ತು? ಆಡ್ರೋ ಯಾಕೆ ನಿಲ್ಸ್ಬಿಟ್ರೋ? ಆಡ್ರೋ ಆಡ್ತೀರಾ ಇಲ್ವೋ? ಆಡ್ತೀರಾ ಇಲ್ವೋ? ನೋಡಿ ಗೌಡ್ರೆ, ನೀವು ನಾನು ಹೇಳದಂಗೆ ಕೇಳಲಿಲ್ಲ. ರಾಮಯ್ಯನ ಕಾಯಿಲೆ ಗುಣ ಆದ್ಮೇಲೂ ಅವನ್ ರೋಗಿ ಅಂತ ನೋಡ್ಕೊಂಡ್ರೆ, ಮಾತ್ರೆ ಕೊಡ್ಲಿಲ್ಲ, ಪುನಃ ತೋರಿಸ್ಲಿಕ್ಕೂ ಬರ್ಲಿಲ್ಲ. ಇನ್ಮೇಲಾದ್ರೂ ನಾವು ಹೇಳ್ದಂಗೆ ಕೇಳಿ, ಇಲ್ದಿದ್ರೆ ಕಾಯಿಲೆ ಮರುಕಳಿಸಿ ಈ ರೀತಿ ಆಗ್ಬಿಡ್ತಾನೆ. ಕಾಯಿಲೆ ಗುಣಪಡಿಸೋದಕ್ಕೆ ಔಷಧಿ ಕೊಡೋದು ಎಷ್ಟು ಮುಖ್ಯನೋ, ಮನೆಯವರು ಸುತ್ತಮುತ್ತಲಿನವರು ಆ ರೋಗಿನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ನನ್ನ ತಪ್ಪು ತಿಳಿತು ಸ್ವಾಮಿ, ಇನ್ಮೇಲೆ ಸರಿಯಾದ ಮಾತ್ರೆ ಕೊಡಿಸ್ತೀನಿ. ಇವನ್ನ ತಿಂಗಳಿಗೊಂದ್ಸಾರಿ ಕರ್ಕೊಂಬಂದು ತೋರಿಸ್ತೀನಿ. ಮಾಡಿದ ತಪ್ಪನ್ನು ತಿದ್ದುಕೊಂಡಿದ್ದರಿಂದ ರಾಮಯ್ಯ ಇಂದು ಆರೋಗ್ಯವಾಗಿದ್ದಾನೆ. ರಾಮಯ್ಯನ ಬಾಳಿನಲ್ಲಿ ಬೆಳಕು ಮೂಡಿದೆ.